ನಮಸ್ಕಾರ ಸ್ನೇಹಿತರೆ, ಸುನೀತಾ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಮನೆಯಲ್ಲೇ ಯಾವ ರೀತಿಯಾಗಿ ಮರ ಬೆಳೆಯೋದು ಅನ್ನೋದು ತಿಳಿಸ್ಕೊಡ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆಗಂಟ ನೋಡಿ. ಮೊದಲಿಗೆ ನಮಗೆ ಮರ ಬೆಳೆಯೋಕ್ಕೆ ಏನೆಲ್ಲ ಬೇಕು ಅನ್ನೋದು ನೋಡೋಣ. ಮನೆಯಲ್ಲಿರುವಂಥ ನ್ಯೂಸ್ ಪೇಪರ್ ಅಥವಾ ಯಾವುದಾದ್ರೂ ಹಳೆ ಪೇಪರ್ ಕೂಡ ಇದ್ದರೂ ಕೂಡ ಆಗುತ್ತೆ. ನಾವು ಇದನ್ನು ಸಣ್ಣದಾಗಿ ಕಟ್ ಮಾಡಿ ಒಂದು ಬಟ್ಲಿಗೆ ಸೇರಿಸ್ಕೊಬೇಕು. 2 ಚಮಚದಷ್ಟು ನಾನು ಅಕ್ಕಿ ಸೇರಿಸ್ಕೊತಾ ಇದ್ದೀನಿ. 1/2 ಬಟ್ಲಷ್ಟು ಮೆಂತ್ಯ. ನಾವು 2 ಮರ ಬೆಳೆಯೋದ್ರಿಂದ 1/2 ಬಟ್ಲಷ್ಟು ಮೆಂತ್ಯ ಸಾಕು. ಈಗ ಇದಕ್ಕೆ ಮುಳುಗೋಷ್ಟು ನೀರನ್ನ ಈಗ ಸೇರಿಸ್ಕೊತಾ ಇದ್ದೀನಿ. 1 ನೈಟ್ ಫುಲ್ಲು ಈಗ ಮೆಂತ್ಯ ನಮಗೆ ಚೆನ್ನಾಗಿ ನೆನೆಬೇಕು. ನೋಡಿ, ಇವಾಗ ಬೆಳಗ್ಗೆ ನಾನು ತೋರಿಸ್ತಾ ಇದ್ದೀನಿ. ಮೆಂತ್ಯ ಇವಾಗ ಚೆನ್ನಾಗಿ ನೆಂದಿದೆ, ಪೇಪರ್ ಕೂಡ ಅಷ್ಟೇ. ನಮಗೆ ಈ ರೀತಿ ನೆಂದಾಗ ನಮಗೆ ರುಬ್ಬಕ್ಕೂ ಕೂಡ ಚೆನ್ನಾಗಿರುತ್ತೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಬೇಕು. 1/4 ಸ್ಪೂನಷ್ಟು ಅರಶಿನ ಪುಡಿ ಕೂಡ ಇದಕ್ಕೆ ಹಾಕೋಬೇಕು. ಈಗ ಇದನ್ನು ನೈಸಿಗೆ ರುಬ್ಬಿಕೊಂಡ್ರೆ ಸಾಕು. ನೋಡಿ, ನಾನು ರುಬ್ಬಿದ್ದೀನಲ್ಲ ಈ ರೀತಿಯಾಗಿ. ಇದಕ್ಕೆ ಜಾಸ್ತಿ ನೀರು ಹಾಕೋದು ಬೇಡ, ತುಂಬ ತರಿತರಿಯಾಗಿ ಕೂಡ ಇದನ್ನು ರುಬ್ಬಾರ್ದು. ಈಗ ನಾನು ರುಬ್ಬಿದ್ದೀನಲ್ಲ ಅದೇ ರೀತಿಯಾಗಿ ಇದ್ದರೆ ಸಾಕು. ಈಗ ಮರನ ಯಾವ ರೀತಿಯಾಗಿ ಬೆಳೆಯೋದು ಅನ್ನೋದು ನೋಡೋಣ. ನಾವು ಮರ ಬೆಳೆಯೋಕ್ಕಿಂತ ಮುಂಚೆ ಮರಕ್ಕೆಲ್ಲ ಸ್ವಲ್ಪ ನೀರನ್ನ ಹಚ್ಚಬೇಕು. ಇಲ್ಲಾಂದರೆ ನಾವು ಡೈರೆಕ್ಟಾಗಿ ನಾವು ಇಟ್ಟು ಹಾಕಿದಾಗ ಸ್ವಲ್ಪ ಅದು ಒಣಗಿದಾಗ ಚೆಕ್ಕೆ ಚೆಕ್ಕೆ ಥರ ಎದ್ದೊಳುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗೇ ಮಾಡಬೇಕು. ಈಗ ಮರ ಬೆಳೆದು ತುಂಬ ದಿನ ಆಗಿರೋದ್ರಿಂದ ಎಲ್ಲ ಕಡೆ ಗ್ಯಾಪ್ ಇರುತ್ತೆ, ಅದನ್ನೆಲ್ಲ ನಾವು ನೀಟಾಗಿ ಫಿಲ್ ಮಾಡ್ಕೊಬೇಕು. ನಾನು ಮಾಡ್ತಿದ್ದೀನಲ್ಲ ಆ ರೀತಿಯಾಗೇ. ನಾವೇ ಮನೆಯಲ್ಲಿ ಈ ರೀತಿ ಮಾಡೋದ್ರಿಂದ ಮರ ತುಂಬ ದಿನ ಬಾಳಿಕೆ ಬರುತ್ತೆ. ನಮ್ಮ ಮನೆಯಲ್ಲಿ ನಾನು ಇದೇ ರೀತಿಯಾಗಿ ಮರ ಬೆಳೆಯೋದು. ಇದರಿಂದ ತುಂಬ ದಿನ ಮರ ಬಾಳಿಕೆ ಬರುತ್ತೆ. ತುಂಬ ದಪ್ಪದಾಗಿ ಕೂಡ ಇಟ್ಟು ಅಚ್ಚಕ್ಕೆ ಹೋಗಬಾರ್ದು, ಯಾಕಂದರೆ ನಾವು ಅದನ್ನು ಒಣಗಿಸಿದಾಗ ತುಂಬ ಚಕ್ಕೆ ಚಕ್ಕೆ ಥರ ಎದ್ದೊಳುತ್ತೆ, ನಮಗೆ ತುಂಬ ದಿನ ಬಾಳಿಕೆ ಬರೋದಿಲ್ಲ. ಅದಕ್ಕೆ ಸ್ವಲ್ಪ ಆದಷ್ಟು ತೆಳುವಾಗಿ ನಾವು ಮರಕ್ಕೆ ಇಟ್ಟು ಹಚ್ಚಬೇಕು. ನಾವು ಮರ ಬೆಳೆದಾಗ ಯಾವಾಗಲೂ ಬಿಸಿಲಲ್ಲಿ ಒಣಗಿಸ್ಬಾರ್ದು, ನೆರಳಲ್ಲಿ ಒಣಗಿಸ್ಬೇಕು. ನೋಡಿ, ಈಗೆಲ್ಲ ನನಗೆ ಮರ ಬೆಳೆದಾಗಿದೆ. ಈಗ ನೋಡಿ, ಈ ರೀತಿಯಾಗಿ ನಮಗೆ ಮರ ಹೊಸದಾಗಿ ರೆಡಿಯಾಗಿದೆ. ಈಗ ನಾನು ಹಾಗಲಕಾಯಿ ಪಲ್ಯ ಮತ್ತು ಅಕ್ಕಿ ರೊಟ್ಟಿ ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದು ನೋಡೋಣ. ನಾನು ಮೊದಲಿಗೆ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಹಾಕಿ ಎಣ್ಣೆಲಿ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. 2 ಮೀಡಿಯಮ್ ಸೈಜಷ್ಟು ಟೊಮೆಟೊ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗಲಕಾಯಿ ಅಂದಮೇಲೆ ಸ್ವಲ್ಪ ಕಹಿ ಇರುತ್ತೆ, ಅದಕ್ಕೋಸ್ಕರ ಟೊಮೆಟೊನ ಜಾಸ್ತಿನೇ ಸೇರಿಸ್ಕೋಬೇಕು. ಈಗ 1-2 ನಿಮಿಷ ಹಾಗಲಕಾಯಿನ ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನಾನು ಇದಕ್ಕೆ ಸ್ವಲ್ಪ ಕಡಲೆಕಾಳು ಕೂಡ ಸೇರಿಸ್ಕೊತಾ ಇದ್ದೀನಿ, ಮೊಳಕೆ ಕಟ್ಟಿದ್ದು.
ಈಗ ಒಂದು 5 ನಿಮಿಷ ಅದು ಬೇಯಲಿ. ಈಗ ಒಂದು ಸಣ್ಣ ನಿಂಬೆಹಣ್ಣಿನ ಕಾತದಷ್ಟು ನಾನು ಹುಣಸೆಹಣ್ಣು ಮತ್ತು ಒಂದು ಸಣ್ಣ ನಿಂಬೆಹಣ್ಣಿನ ಕಾತದಷ್ಟು ಬೆಲ್ಲ ಕೂಡ ಈಗ ನೆನೆಸ್ಕೊತಾ ಇದ್ದೀನಿ. ನಮಗೆ ಹಾಗಲಕಾಯಿ ಕಹಿ ಬರಬಾರ್ದು ಅಂದಾಗ ಹುಳಿ ಮತ್ತು ಸಿಹಿಯಲ್ಲಿ ಬೆಂದರೆ ಹಾಗಲಕಾಯಿ ಅಷ್ಟು ಕಹಿ ಬರೋದಿಲ್ಲ, ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ಇದಕ್ಕೆ ಬೇಯಿಸಬೇಕು. ಒಂದು 1/2 ಚಮಚದಷ್ಟು ಧನಿಯಾ ಪುಡಿ, 1/2 ಚಮಚದಷ್ಟು ನಾನು ಖಾರ ಪುಡಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇಷ್ಟು ಆದರೆ ಸಾಕು, ಹಾಗಲಕಾಯಿ ರುಚಿ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಕಾಯಿ ತುರಿ, ಇದರಿಂದ ಹಾಗಲಕಾಯಿ ಕಹಿ ಬರೋದಿಲ್ಲ ಮತ್ತು ಸ್ವಲ್ಪ ಸ್ವೀಟ್ ಅನಿಸೋದ್ರಿಂದ ಅಕ್ಕಿ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ. ಇನ್ನೊಂದು ಸೈಡ್ ನಾನು ರೊಟ್ಟಿ ಕೂಡ ಹಿಟ್ಟನ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅನ್ನೋದು ನೋಡೋಣ. ಕುದಿಯೋ ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಬೇಕು. ಇದಕ್ಕೆ ಅಳತೆ ಅಂತ ಏನಿಲ್ಲ, ನಮಗೆ ನೀರಿಗೆ ಹಿಟ್ಟು ಎಷ್ಟು ಸೇರುತ್ತೋ ಅಷ್ಟು ನಾವು ಸೇರಿಸ್ಕೊಬೇಕು. ಮತ್ತು ಹಿಟ್ಟು ಯಾವಾಗಲೂ ಬೇಯಿಸೋಕ್ಕೆ ಹೋಗಬಾರ್ದು, ಬೇಯಿಸೋದ್ರಿಂದ ನಮಗೆ ಅಕ್ಕಿ ರೊಟ್ಟಿ ಉಬ್ಬಿ ಬರೋದಿಲ್ಲ. ಇದಕ್ಕೆ ಅಳತೆ ಅಂತ ಏನೂ ಇಲ್ಲ. ನೋಡಿ ನಾವು ಹಿಟ್ಟನ್ನ ಚೆನ್ನಾಗಿ ಗಂಟು ಹಾಕಿದ ಹಾಗೆ ತಿರುಗಿಸ್ಬೇಕು, ಆದರೆ ಒಲೆ ಮೇಲೆ ಬೇಯಿಸಬಾರ್ದು. ನೋಡಿ ನನಗೆ ಹಿಟ್ಟು ಈಗ ರೆಡಿಯಾಗಿದೆ. ಈಗ ಹಿಟ್ಟು ನಮಗೆ ಎಷ್ಟು ಚೆನ್ನಾಗಿ ನಾವು ಹಿಟ್ಟು ನಾದ್ತೀವೋ ಅಷ್ಟು ಚೆನ್ನಾಗಿ ನಮಗೆ ರೊಟ್ಟಿ ಬರುತ್ತೆ. ನೋಡಿ ಎಷ್ಟು ಹಿಟ್ಟನ್ನ ಈಗ ನಾದಿ ನಾನು ತೋರಿಸ್ತಾ ಇದ್ದೀನಿ, ಅಷ್ಟು ಚೆನ್ನಾಗಿ ನಾವು ಹಿಟ್ಟನ್ನ ನಾದ್ಕೋಬೇಕು. ಈಗ ನೋಡಿ ರೊಟ್ಟಿನ ಬೇಯಿಸ್ಕೊಳ್ಳೋಣ. ನಮಗೆ ಅಕ್ಕಿ ರೊಟ್ಟಿ ಮಾಡೋದು ಏನು ಕಷ್ಟ ಅಲ್ಲ, ಪ್ರತಿ ರೊಟ್ಟಿನ ಇದೇ ರೀತಿ ಮಾಡಿದಾಗ ನಮಗೆ ರೊಟ್ಟಿ ತುಂಬ ಮೃದುವಾಗಿ ಬರುತ್ತೆ. ರೊಟ್ಟಿನ ಮಾಡೋ ಟೈಮಲ್ಲಿ ನಾವು ಹಿಟ್ಟನ್ನ ಇದೇ ರೀತಿಯಾಗಿ ರೆಡಿ ಮಾಡ್ಕೋಬೇಕು. ಈಗ ಮಾಡ್ಕೊಂಡಾಗಲೇ ನಮಗೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಧನ್ಯವಾದ.